नमस्कार नोड़ता न्यूज 18 नानु चेतन हुगार शिवमोग्गद रागीगुड्ड गलभे प्रकरण के स्फोटक ट्विस्ट सिक्किदे निषेधित पीएफआई संघटने कैवाड इदेयंते शिवमोग्गद रागीगुड्ड गलभे प्रकरण के स्फोटक ट्विस्ट सिक्किरुवंतद्दु निषेधित पीएफआई संघटने कैवाड इदेयंते विचारणे वेळे बाय बिट्टिदारे आरोपिगळु ಏಳು ಪಿಎಫ್ಐ ಕಾರ್ಯಕರ್ತರ ಹೆಸರನ್ನ ಹೇಳಿದ್ದಾರೆ ಬಂಧಿತರು ನಬಿ ಅಲಿಯಾಸ್ ಡಿಚಿ ಮುಬಾರಕ್ ಇಮ್ರಾನ್ ಅಫ್ಜಲ್ ಹಿದಾಯತ್ ಇರ್ಫಾನ್ ಹೆಸರನ್ನ ಬಹಿರಂಗ ಆಗಿರುವಂತದ್ದು ಬಂಧಿತ ಆರೋಪಿಗಳು ಈ ಏಳು ಜನರನ್ನ ಹೆಸರು ಹೇಳಿದ್ದಾರೆ ಏಳು ಮಂದಿಯಲ್ಲಿ ಈಗಾಗಲೇ ಮೂವರನ್ನ ಬಂಧನ ಮಾಡಲಾಗಿದೆ ಹಿದಾಯತ್ ಅನ್ವರ್ ಮುಬಾರಕ್ ಈ ಮೂವರನ್ನು ಕೂಡ ಬಂಧನ ಮಾಡಲಾಗಿದೆ ಇನ್ನ ಉಳಿದಂತ ನಾಲ್ಕು ಜನರನ್ನ ಈಗ ಬಂಧನ ಮಾಡೋದಕ್ಕೆ ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ ಪಿಎಫ್ಐ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ ಎಫ್ಐಆರ್ ದಾಖಲಿಸಿ ವಿಚಾರಣೆ ಶುರು ಮಾಡಿದ್ದಾರೆ ಪೊಲೀಸರು ರಾಗಿಗುಡ್ಡ ಗಲಭೆ ಸಂಬಂಧ ಈವರೆಗೆ 27 ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು 65 ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಪೊಲೀಸರು ಮತ್ತೊಂದು ಕಡೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಪಿಎಫ್ಐ ಕೈವಾಡ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನಿಷೇಧಿತ ಪಿಎಫ್ಐ ಕೈವಾಡ ಇದೆ ಅನ್ನುವಂತದ್ದು ಸಿಗ್ತಾ ಇದೆ ಯಾಕಂದ್ರೆ ಈ ಗಲಭೆ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಗಳಾಯಿತು ಸಾಕಷ್ಟು ಜಟಾಪಟಿಗಳಾಯಿತು ಇನ್ನ ಕೆಲವೊಂದಿಷ್ಟು ದಿನಗಳವರೆಗೆ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಶಿವಮೊಗ್ಗದಲ್ಲಿ ಅದೆಲ್ಲದಕ್ಕೂ ಕೂಡ ಈಗ ತನಿಖೆ ಪ್ರಾರಂಭ ಆಗಿದೆ ತನಿಖೆಯ ಹಂತದಲ್ಲಿ ಒಂದೊಂದೇ ಈಗ ಈ ಕೃತ್ಯಕ್ಕೆ ಒಳಗಾಗಿರುವಂತ ಸಂಘಟನೆಗಳ ಹೆಸರು ಬಯಲಾಗ್ತಾ ಇದೆ ಇಲ್ಲಿ ಪಿಎಫ್ಐ ಸಂಘಟನೆಯ ಹೆಸರು ಈಗ ಬಹಿರಂಗ ಆಗಿರುವಂತದ್ದು ಆ ಪಿಎಫ್ಐ ಸಂಘಟನೆ ಇರುವಂತ ಕಾರ್ಯಕರ್ತರ ಹೆಸರುಗಳು ಕೂಡ ಈಗ ಬಹಿರಂಗವಾಗಿದೆ ಏಳು ಮಂದಿ ಹೆಸರುಗಳನ್ನು ಹೇಳಿದ್ದಾರೆ ಆರೋಪಿಗಳು ಈ ಏಳು ಮಂದಿಯಲ್ಲಿ ಮೂವರನ್ನ ಬಂಧನ ಮಾಡಲಾಗಿದೆ ಇನ್ನು ನಾಲ್ಕು ಜನರಿಗಾಗಿ ಮತ್ತೊಂದು ಪ್ರತ್ಯೇಕ ತಂಡವನ್ನ ರಚನೆ ಮಾಡಲಾಗಿದೆ इसे विचार के संबंध पटे मत महित पड़ता हमोण नम प्रतिनिधि विनय फोन संपर्क जॉयन आगे विनय आगे गलाटे आद संदर्भदे वु विचार हो रबरतु बंदगड़े आगे हीगे अंत आगता पी एफ अवंत हूँ कूड़ा के बता है जनरल बंधन मेगनवर अथवा शिवम्गद्वर यह पी एफ अवंत हूँ केदवर ಚೇತನ್ ಹೌದು ಶಿವಮೊಗ್ಗದ ರಾಗಿಗುಡ್ಡ ಗಲಭೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ವಿಶೇಷವಾದ ಒಂದು ತಂಡವನ್ನ ರಚಿಸಿ ಒಂದಿಷ್ಟು ತನಿಖೆಯನ್ನ ಆರಂಭಿಸಿದ್ದಾರೆ ಇದರಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿ ಕೂಡ ಈಗ ಹೊರಬಂದಿದ್ದು ಏನು ಪಿಎಫ್ಐ ನ ಮಾಜಿ ಕಾರ್ಯಕರ್ತರೇನಿದ್ದಾರೆ ಅವರು ಈಗ ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದನ್ನ ಈಗ ಬೆಳಕಿಗೆ ತಂದಿದ್ದಾರೆ ಅದರಲ್ಲಿ ಮೂವರನ್ನ ಬಂಧಿಸಿದ್ದು ಇನ್ನಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದರಲ್ಲಿ ಇರುವಂತಹ ಪಿಎಫ್ಐ ಮಾಜಿ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಶಿವಮೊಗ್ಗದ ರಾಗಿಗುಡ್ಡ ನಿವಾಸಿಗಳಾಗಿರ್ತಾರೆ ಹಾಗೆ ಶಿವಮೊಗ್ಗದಿಂದ ಅವರು ಕೆಲವು ಬಾರಿ ಹಲವು ಬಾರಿ ಪಿಎಫ್ಐ ನ ಸಂಘಟನೆಯಲ್ಲಿ ಭಾಗಿಯಾಗಿ ಹಲವು ಕಾರ್ಯಗಳಲ್ಲಿ ತೊಡಗಿರ್ತಾರೆ ಅದಾದ ನಂತರ ಪಿಎಫ್ಐ ಬ್ಯಾನ್ ಆದ ನಂತರ ಅವರು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿ ಅಲ್ಲಿ ಕಾರ್ಯಕರ್ತರಾಗಿ ಅಲ್ಲಿಂದ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಾರೆ ಈಗ ಸದ್ಯ ಅವರನ್ನ ಪೊಲೀಸರು ಬೆನ್ನಟ್ಟಿದ್ದು ಅವರ ನಾಲ್ಕು ಜನರನ್ನ ಬಂಧಿಸುವಲ್ಲಿ ಈಗ ಪೊಲೀಸರು ಈಗ ಹುಡುಕಾಟ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದಿಷ್ಟು ಜನರನ್ನ ಈಗ ಅಂದ್ರೆ ಬಂಧಿಸಿದ್ದು ಅವರ ವಿಚಾರಣೆ ಕೂಡ ನಡೀತಾ ಇದೆ ಇದರ ಜೊತೆಗೆ ಈಗ ಬೆಳಕಿಗೆ ಬಂದಿರುವಂತಹ ಏನು ಪಿಎಫ್ಐ ನ ಕಾರ್ಯಕರ್ತರು ಏನಿದ್ದಾರೆ ಅವರ ತನಿಖೆ ಏನು ತನಿಖೆಯನ್ನ ಕೂಡ ಈಗ ಪೊಲೀಸರು ಎರಡು ತಂಡವಾಗಿ ನಡೆಸ್ತಾ ಇದ್ದಾರೆ ಜೊತೆಗೆ ಅವರ ಹಿನ್ನೆಲೆ ಏನು ಅವರ ಹಿನ್ನೆಲೆ ಎಷ್ಟು ಯಾವ್ಯಾವ ಕೇಸ್ಗಳಿದಾವೆ ಹಾಗೆ ಏನು ಆ ಟೈಮಿಗೆ ಅವರು ಎಲ್ಲಿದ್ರು ಹಾಗೆ ಜೊತೆಗೆ ಅವರು ಏನು ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಅವರ ವಿರುದ್ಧ ಈಗ ಏನು ಕೇಸ್ ಗಳನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಈಗ 27 ಎಫ್ಐಆರ್ ಗಳನ್ನ ಪೊಲೀಸರು ಮಾಡ್ಕೊಂಡಿದ್ದು 65 ಕ್ಕೂ ಹೆಚ್ಚು ಜನರನ್ನ ಈಗ ಸದ್ಯಕ್ಕೆ ಬಂಧಿಸಿದ್ದಾರೆ ಚೇತನ್ ಓಕೆ ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ ಇವತ್ತು ಇಂದು ಇಂಡೋ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಅಹಮದಾಬಾದ್ನಲ್ಲಿ ಬದ್ಧ ವೈರಿಗಳ ಕಾಳಗ ನಡೆಯುತ್ತೆ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ ಇವತ್ತು ಇಂಡೋ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ ಅಹಮದಾಬಾದ್ನಲ್ಲಿ ಬದ್ಧ ವೈರಿಗಳ ಕಾಳಗ ಇದೆ ಅಹಮದಾಬಾದ್ನ ಸ್ಟೇಡಿಯಂನತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿದೆ ಅಹಮದಾಬಾದ್ಗೆ ಆಗಮಿಸಿದ್ದಾರೆ ಈಗಾಗಲೇ ಸಚಿನ್ ತೆಂಡೂಲ್ಕರ್ ದೇಶಾದ್ಯಂತ ಭಾರತ ತಂಡಕ್ಕೆ ಶುಭ ಹಾರೈಕೆಗಳು ಬರ್ತಿದ್ದಾವೆ
ರೋಹಿತ್ ಶರ್ಮಾ ನಾಯಕತ್ವದ ಭಾರತ ಹಾಗೂ ಬಾಬರ್ ಅಜಂ ನೇತೃತ್ವದ ಪಾಕಿಸ್ತಾನ ತಂಡಗಳು ಇವತ್ತು ಕಾದಾಡಲಿವೆ ಉಭಯ ತಂಡಗಳು ಆಡಿದ ಮೊದಲ ಎರಡು ಪಂದ್ಯಗಳನ್ನು ಗೆದ್ದು ಬೀಗಿರುವ ಕಾರಣ ಇಂದಿನ ಮ್ಯಾಚ್ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಇನ್ನು ಭಾರತದ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಇವತ್ತು ಆಟ ಆಡುವ ಬಗ್ಗೆ ರೋಹಿತ್ ಶರ್ಮಾ ಸುಳಿವನ್ನ ಕೊಟ್ಟಿದ್ದಾರೆ ಉದ್ಘಾಟನಾ ಪಂದ್ಯಕ್ಕೆ ಇರದ ಅದ್ದೂರಿ ಕಾರ್ಯಕ್ರಮವನ್ನ ಬಿಸಿಸಿಐ ಭಾರತ ಪಾಕಿಸ್ತಾನ ಪಂದ್ಯಕ್ಕೂ ಮುನ್ನ ಆಯೋಜನೆ ಮಾಡಿದೆ ಮಧ್ಯಾಹ್ನ 12:30 ರಿಂದ 1:30 ರವರೆಗೆ ಮೋದಿ ಕ್ರೀಡಾಂಗಣದಲ್ಲಿ ಬಾಲಿವುಡ್ ಗಾಯಕರಾದಂತ ಅರ್ಜಿತ್ ಸಿಂಗ್ ಶಂಕರ್ ಮಹಾದೇವನ್ ಸುಖವಿಂದರ್ ಸಿಂಗ್ ಸೇರಿ ಇನ್ನು ಹಲವು ತಾರೆಯರು ಈ ಒಂದು ಪ್ರದರ್ಶನವನ್ನ ಕೊಡಲಿದ್ದಾರೆ इथे सपोर्ट करायला आलोय टीमला आणि होपफुली आपला रिझल्ट जो आपल्याला सगळ्यांना पाहिजे तोच लागेल थैंक यू इथे सपोर्ट करायला आलोय टीमला आणि होपफुली आपला रिझल्ट जो आपल्याला सगळ्यांना पाहिजे तोच लागेल थैंक यू ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಗೆ ಫ್ಯಾನ್ಸ್ ಕಾತರರಾಗಿದ್ದಾರೆ ಮ್ಯಾಚ್ ಕಣ್ತುಂಬಿಕೊಳ್ಳಿರುವಂತಹ ಕೋಟ್ಯಾಂತರ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ಭಾರತ ತಂಡ ಜಯಭೇರಿ ಬಾರಿಸಲಿ ಅಂತ ಬೆಂಗಳೂರಿನ ಫ್ಯಾನ್ಸ್ ಶುಭ ಕೋರಿದ್ದಾರೆ ಫೀಲ್ಡಿಂಗ್ ಚೆನ್ನಾಗಿದೆ ಇಂಡಿಯಾದು ಆಡಬೇಕಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಕರೆಕ್ಟ್ ಆಡಬೇಕು ಟೋಟಲಿ ರೋಹಿತ್ ಶರ್ಮಾ ಸೆಂಚುರಿ ಹೊಡಿಬೇಕು ಇವತ್ತು ರೋಹಿತ್ ಶರ್ಮಾ ಮೇಲೆ ಹೋಪ್ಸ್ ಜಾಸ್ತಿ ಇದೆ ರೋಹಿತ್ ಶರ್ಮಾ ಆ ಬಿಟ್ ಮೇಲೆ ಕೊಹ್ಲಿನು ಚೆನ್ನಾಗಿ ಆಡ್ತಾನೆ ಸರ್ ಇವತ್ತು ಇಂಡಿಯಾ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡೋದ್ರೆ ರೋಹಿತ್ ಶರ್ಮಾನು ಶುಭಮ್ ಗಿಲ್ ಒಳ್ಳೆ ಪಾರ್ಟ್ನರ್ಶಿಪ್ 150 ರನ್ ಪಾರ್ಟ್ನರ್ಶಿಪ್ ಬಂದ್ರೆ ನಮ್ದು 300-350 ಆಗುತ್ತೆ ಇವತ್ತು ಇಂಡಿಯಾಗೆ ಎಲ್ಲದರಲ್ಲಿ ಕಡಾಖಂಡಿತ ಏನು ಎರಡನೇ ಮಾತಿಲ್ಲ ಸರ್ ಬಾಲ್ ಟು ಬಾಲ್ ರನ್ ತಗೊಂಡು ಎಲ್ಲೂ ಮಿಸ್ಟೇಕ್ ಮಾಡದಲೆ ಒಳ್ಳೆ ಬಾಲ್ ಗೆ ಡಾಟ್ ಹೋಗ್ಲಿ ಲೂಸ್ ಬಾಲ್ಸ್ ಹಾಕಿ ಹಾಕ್ತಾರೆ ಆ ಬೌಲರ್ಸ್ ಆ ಬಾಲ್ ಗೆ ಕೈದು ಆ ಬಾಲ್ ಗೆ ಅವರು ಆಡಿದ್ರೆ 150 ರನ್ ಪಾರ್ಟ್ನರ್ಶಿಪ್ ಬಂದ್ರೆ ಇಂಡಿಯಾ ಕಡಾಖಂಡಿತ 350 ರನ್ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಓಡಿದ್ರೆ 200-250 ಅಲ್ಲಿ ಪಾಕಿಸ್ತಾನಕ್ಕೆ ಆಲ್ ಔಟ್ ಮಾಡಬಹುದು ಯಾಕಂದ್ರೆ ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಇದೆ ನಮ್ದು ಓಕೆ ಆಲ್ ದಿ ಬೆಸ್ಟ್ ಇಂಡಿಯಾ ಇವತ್ತು ಎಕ್ಸೈಟ್ಮೆಂಟ್ ಇಸ್ ಸೋ ಮಚ್ ಟು ವಾಚ್ ದಿಸ್ ಗೇಮ್ ಅಂಡ್ 8 ಮ್ಯಾಚಸ್ ಝೀರೋ ಆಗುತ್ತೆ 8-0 ಹಾಗೆ ಆಗುತ್ತೆ ಕ್ರಿಟಿಕಲ್ ಇರುತ್ತೆ ಇಂಡಿಯಾ ಪಾಕಿಸ್ತಾನ ಇದೆ ಮ್ಯಾಚು ಯಾವಾಗ ನೋಡಿದ್ರು ಅದು ಸ್ವಲ್ಪ ಕ್ರೇಜ್ ಇದೇ ಇರುತ್ತೆ ಆ ಮ್ಯಾಚ್ಗೆ ಗೆಲ್ತಾರೆ 100% ದೇರ್ ಇಸ್ ನೋ ಇಶ್ಯೂ 2023 ವರ್ಲ್ಡ್ ಕಪ್ಗೆ ಇಂಡಿಯಾ ನೋ ಇಶ್ಯೂ ನಮ್ ಕಣ್ಣು ಅಂತ ವಿರಾಟ್ ಕೊಹ್ಲಿ ಮೇಲೆ ಯಾವಾಗ್ಲೂ ವಿರಾಟ್ ಕೊಹ್ಲಿ ನಮ್ ಫೇವರೇಟ್ ಅವನೇ ಆಡೋದು ಫಿಕ್ಸ್ ಪಾಕಿಸ್ತಾನ ಜೊತೆ ಜಾಸ್ತಿ ಆಡೋದೇ ವಿರಾಟ್ ಕೊಹ್ಲಿ ಎಲ್ಲ ಹಿಸ್ಟ್ರಿ ತೆಗೆದು ನೋಡಿ ಏನು ನೋಡಿ ವಿರಾಟ್ ಕೊಹ್ಲಿನೇ ಮುಂದೆ ನಂತರ ಒಂದು 4-5 ಓವರ್ ಸೆಟ್ ಆದ್ರೆ ಮುಗಿತು ಇಂಡಿಯನ್ಸ್ ನಂತರ ಧೂಳೆ ಬಿಸ್ಬಿಡ್ತಾರೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಜೊತೆ ಎಷ್ಟು ಟಾರ್ಗೆಟ್ ಕೊಡಬಹುದು ಒಂದು 350+ 350+ ಇವತ್ತು ಮ್ಯಾಚ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ವೀಕೆಂಡ್ ಇರೋದ್ರಿಂದ ತುಂಬಾ ಜನ ಮ್ಯಾಚ್ ವಾಚ್ ಮಾಡ್ತಾರೆ ಇವತ್ತು ಅವ್ರಿಗೆ ಪಾಕಿಸ್ತಾನ ಟೀಮ್ ಅಲ್ಲಿ ಸ್ಪಿನ್ನರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಇಂಡಿಯನ್ ಪಿಚ್ ಸ್ಪಿನ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಅದರಿಂದ ಇಂಡಿಯಾನೇ ಫೇವರೇಟ್ ಇವತ್ತು ಮ್ಯಾಚ್ ಗೆಲ್ಲೋದ್ರಲ್ಲಿ 370+ ವಿನ್ ದ ಇಂಡಿಯಾ ಯಾರು ಒಳ್ಳೆ ಸ್ಕೋರ್ ಮಾಡಬಹುದು ಇವತ್ತು ಇಂಡಿಯಾ ಇವತ್ತು ಕೆ ರಾಹುಲ್ ವಿರಾಟ್ ಕೊಹ್ಲಿ ಆಮೇಲೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಇಂಡಿಯಾ ವಿನ್ ಆಗುತ್ತೆ ಪಕ್ಕಾ ವಿನ್ ಆಗುತ್ತೆ ಸಾಯಿ ಅಪ್ರೀತಿ ಮಾತ್ರ 3 ಓವರ್ ನೋಡಬೇಕು ಅಷ್ಟೇ ಮತ್ತೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಬರೀ ಪಾಕಿಸ್ತಾನ ಮುಂದೆನೆ ಓಕೆ ವಿರಾಟ್ ಕೊಹ್ಲಿನೇ ಹೋಪ್ಸ್ ಗ್ಯಾರಂಟಿ 100% ಶುಭಮ್ ಗಿಲ್ ಸರ್ ಹೇಳಿ ಸರ್ ಇವತ್ತು ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಿ ಇಂಡಿಯಾ 100% ವಿನ್ ಆಗತ್ತೆ ಬಟ್ ಶುಭಮ್ ಗಿಲ್ ರೋಹಿತ್ ಶರ್ಮಾ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗುತ್ತೆ ಅಟ್ಲೀಸ್ಟ್ 200+ ಆಗುತ್ತೆ ಅಂಡ್ ವಿರಾಟ್ ಕೊಹ್ಲಿ ಇಸ್ ಬೆಟರ್ ರನ್ನಿಂಗ್ ಬಿಟ್ವೀನ್ ಆರ್ ಚೆನ್ನಾಗಿದೆ ಆಡ್ತಾರು ಬುಮ್ರಾ ಬುಮ್ ಬುಮ್ ಬುಮ್ರಾ ಬುಮ್ ಯಾರ್ಕಾರ್ ಇಸ್ ವೆರಿ ಸ್ಟ್ರಾಂಗ್ ಬಟ್ ರವೀಂದ್ರ ಜಡೇಜಾ ಜಂಡು ರವೀಂದ್ರ ಜಂಡು ಸ್ಪಿನ್ನರ್ ಬಗ್ಗೆ ಶಮಿಗೆ ಏನಾದ್ರೂ ಅವಕಾಶ ಸಿಗಬಹುದು ಇವತ್ತು ಮ್ಯಾಚ್ ಅಲ್ಲಿ 100% 100% ಶಮಿಗೆ ಅವಕಾಶ ಸಿಗತ್ತೆ ಅವರು ಸ್ವಿಂಗ್ ಬಾದ್ಶಾ ಇವಾಗ ಮ್ಯಾಚ್ ಬಗ್ಗೆ ಅಂದ್ರೆ ನಾವು ಫುಲ್ ಇಂಡಿಯಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗುತ್ತೆ ನಮ್ಮ ಪ್ರಕಾರ ಬೌಲಿಂಗ್ ಇರಲಿ ಬ್ಯಾಟಿಂಗ್ ಇರಲಿ ಫೀಲ್ಡಿಂಗ್ ಇರಲಿ ಎಲ್ಲರಿಂದ ನಮ್ಮ ಇಂಡಿಯಾ ವಿನ್ ಆಗುತ್ತೆ ಅಂತ ಮನಸ್ಸಲ್ಲಿ ಇದೆ ಸೈನ್ಸ್ ಅಫ್ರೀದಿ ಹರೀಶ್ ರಾವ್ ಎರಡು ಕೊಹ್ಲಿ ಬಂದ್ರೆ ಅವ್ರದ್ದು ಎಲ್ಲ ಕಟ್ ಕಟ್ ಆಗ್ಬಿಡತ್ತೆ ಅವ್ರದ್ದು 10 ಓವರ್ ಅಲ್ಲಿ 100 ರನ್ಸ್ ಸೈನ್ಸ್ ಅಫ್ರೀದಿ ಕೊಡ್ತಾರೆ 100 ರನ್ಸ್ ಹರೀಶ್ ರಾವ್ ಆಮೇಲೆ ಅವ್ರದ್ದು ಚೀಲರ್ ಪಾಲರ್ ಇದೆಲ್ಲ ರಿಜ್ವಾನ್ ಗಿಜ್ವಾನ್ ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇಲ್ಲ ಇವತ್ತೆಲ್ಲ ಟುಕ್ 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 ಒಂದು 50 ಮೇಲೆ 6-5 ಹೋಗ್ಬಿಡತ್ತೆ ಅಷ್ಟೇ
ಇಂಡಿಯಾ ಅಂದ್ರೆ ಸರ್ ವಿರಾಟ್ ಕೊಹ್ಲಿ, ಸುಬ್ಮನ್ ಗಿಲ್, ಬುಮ್ರಾ, ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ, ಇವರು ಆಮೇಲೆ ಎರಡು ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತ ಪಾಕಿಸ್ತಾನ. 100% ಬೌಲಿಂಗ್ ಚೆನ್ನಾಗಿದೆ ಇಂಡಿಯಾದು, ಬ್ಯಾಟಿಂಗ್ ಚೆನ್ನಾಗಿದೆ, 100% ವಿನ್ ಆಗದೆ ಸರ್. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ಗೆ ಫ್ಯಾನ್ಸ್ ಕಾತರದಿಂದ ಕಾಯ್ತಿದ್ದಾರೆ. ಮ್ಯಾಚ್ ಕಣ್ತುಂಬಿಕೊಳ್ಳಿರುವಂತಹ ಕೋಟ್ಯಾಂತರ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಭಾರತ ತಂಡ ಜಯಭೇರಿ ಬಾರಿಸಲಿ ಅಂತ ಶುಭ ಕೋರಿದ್ದಾರೆ. ಇನ್ನು ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಹಂಸಾ ಶಾಮ್ಲಾ ಮಾತನಾಡಿಸಿದ್ದಾರೆ, ನೋಡೋಣ. ವಿಶ್ವಕಪ್ನ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮೊದಲ ಪಂದ್ಯ ನಡೀತಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದಾರೆ. ನಮ್ಮ ಇಂಡಿಯಾಗೆ ಚೇರ್ಅಪ್ ಮಾಡೋದಕ್ಕೆ ತುಂಬಾ ಜನ ಕಾತರರಾಗಿ ಕಾಯ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಮಾತಾಡ್ತೀನಿ. ಇಲ್ಲಿ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ಪ್ರೇಮಿಗಳಂತಾನೆ ಹೇಳ್ಬೋದು ಇದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. ಅವರು ನಮ್ಮ ಭಾರತಕ್ಕೆ ಯಾವ ರೀತಿ ಒಂದು ವಿಷನ್ನ ಮಾಡ್ತಾರೆ, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ. ಹಲೋ ಸರ್. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಧ್ಯಾಹ್ನ 2 ಗಂಟೆಗಿದೆ, ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಮೊದಲಿಂದಾಗಿ? ತುಂಬಾ ಎಕ್ಸೈಟ್ ಆಗಿದ್ದೀವಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೆ ರೈವಲ್ ರೀ, ಇಡೀ ಜಗತ್ ಕಾಯ್ತಾ ಇರುತ್ತೆ ಈ ಮ್ಯಾಚ್ಗೆ. ನಾವು ಕಾಯ್ತಾ ಇದೀವಿ, 2 ಗಂಟೆಯಿಂದ ಟಿವಿ ಮುಂದೆ ಕೂತ್ಕೋತೀವಿ. ಸೊ ಇಂಡಿಯಾ ಪಾಕಿಸ್ತಾನ್ ಆಸ್ ಯೂಶುವಲ್, ಎರಡು ಟೀಮು ಸಖತ್ತ ಕ್ವಾಲಿಟಿ ಆಗಿದೆ. ಎಸ್ಪೆಷಲಿ ಮ್ಯಾಚ್ ಇಂಡಿಯಾದಲ್ಲಿ ನಡೀತಿರೋದ್ರಿಂದ ಇಂಡಿಯಾಗೆ ಅಡ್ವಾಂಟೇಜು. ತುಂಬಾ ಎಕ್ಸೈಟೆಡ್ ಆಗಿದೆ. ವರ್ಲ್ಡ್ ಕಪ್ ಗೆಲ್ಲ ಅಂತ ಭರವಸೆ ಟೀಮ್ ಇಂಡಿಯಾಗಿದೆ. ಪ್ಲೇಯರ್ ಯಾರು ಸರ್? ಸೊ ಆಕ್ಚುಯಲ್ ಆಗಿ ಇವಾಗ ಕರೆಂಟ್ ಇರೋ ಪ್ಲೇಯರ್ ಅಲ್ಲಿ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಇಬ್ರು. ಎಸ್. ಸೊ ಟೀಮ್ ಅಂದ್ರೆ ಹೋಲ್ ಟೀಮ್ ಅಂದ್ರೆ ತುಂಬಾ ಇಷ್ಟ, ಬಟ್ ಫೇವರೇಟ್ ಬಂದು ಇವರಿಬ್ರು ಚೆನ್ನಾಗಿ ಆಡ್ತಾರೆ. ನೀವು ಎಷ್ಟು ಎಕ್ಸೈಟ್ ಆಗಿದೆ? 100% ಎಕ್ಸೈಟ್ ಆಗಿದೆ ಮೇಡಮ್. ಆಕ್ಚುಲಿ ನಾನು ತುಂಬಾ ಒಂದು ನನಗೇನು ಬರೀ ಏಜ್ ಅಲ್ಲ, ಬಟ್ 20 ಇಯರ್ಸ್ ಇಂದ ನಾನು ಮ್ಯಾಚ್ ನೋಡ್ತಾ ಇದ್ದೀನಿ. ಬಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಲ್ವೇಸ್ ಸ್ಪೆಷಲ್. ಅದು ಈ ನಡುವೆ ಅವ್ರ ನಡುವೆ ಮುಂಚೆ ಒಂಥರ ಬೈಲ್ಯಾಟ್ರಲ್ ಸೀರೀಸ್ ಅದು ಆಗ್ತಾ ಇಲ್ಲ. ಇವಾಗ ಮ್ಯಾಚ್ ನೋಡ್ಬೇಕಂದ್ರೆ ICC ಟೂರ್ನಮೆಂಟ್ಸ್ ಅಲ್ಲಿ ಮಾತ್ರ ನೋಡ್ಬೇಕು, ಹಾಗಾಗಿ ಹೆಚ್ಚು ಎಕ್ಸೈಟ್ಮೆಂಟ್ ಇದೆ. ಅದರಲ್ಲೂ ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ ಯಾವತ್ತು ಪಾಕಿಸ್ತಾನ ಮೇಲೆ ಸೋತಿದ್ದು ಹಿಸ್ಟ್ರಿನೇ ಇಲ್ಲ. ಸೊ ಅದು ಕೂಡ ಇವತ್ತು ಕೂಡ ಅದೇನೇ ಆಗೋದು, ಅಂದ್ರೆ ಇಂಡಿಯಾನೇ ಇಲ್ಲ, ಅದು ಹಿಸ್ಟ್ರಿ ಖಂಡಿತ ರಿಪೀಟ್ ಆಗುತ್ತೆ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದ್ರಿಂದ ನಮಗೂ ಸ್ವಲ್ಪ ಜೋಶ್ ಇರಲಿ ಅಂತ, ಅವರಿಗೂ ಸಪೋರ್ಟ್ ಇರಕ್ಕೆ. ಸೊ ಆಲ್ ದಿ ಬೆಸ್ಟ್ ಇಂಡಿಯಾ. 2 ಗಂಟೆ ಮ್ಯಾಚ್ಗೆ ತುದಿಗಾಲಲ್ಲಿ ನಿಂತಿದ್ದಾರೆ ನೋಡೋದಕ್ಕೆ. ಹೀಗಾಗಿ ವೀಕೆಂಡ್ ಬೇರೆ ಇದೆ, ಸೊ ಹಾಗಾಗಿ ಎಲ್ಲರೂ ಮನೆಗೆ ಹೋಗಿ ಮ್ಯಾಚ್ ಅನ್ನ ಹಾಕೊಂಡು ಕುತ್ಕೊಂಡು ನೋಡ್ಕೊಳ್ಳೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಭಾರತ ಹೈ ವೋಲ್ಟೇಜ್ ಪಂದ್ಯ ಗೆಲ್ಲಲಿ ಅಂತ ಬೆಳಗಾವಿ ಚೆನ್ನಮ್ಮ ವೃತ್ತದ ಗಣಪತಿ ಮಂದಿರದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ನಡೆದಿದೆ. ಇವತ್ತಿನ ಪಂದ್ಯದಲ್ಲಿ ಗೆದ್ದು ದಾಖಲೆ ನಿರ್ಮಿಸಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ದೇವಾಲಯದ ಮುಂದೆ ಈಡುಗಾಯಿ ಹೊಡೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ವಿಶ್ವಕಪ್ನ ಪಂದ್ಯಾವಳಿಯಲ್ಲಿ ಇವತ್ತು ಭಾರತ ಪಾಕಿಸ್ತಾನ ಮುಖಾಮುಖಿ ಆಗಲಿದ್ದು, ಬೆಳಗಾವಿಯಲ್ಲಿ ಭಾರತ ಗೆಲ್ಲಬೇಕು ಅಂತೇಳಿ ಪೂಜೆ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರತಕ್ಕಂಥ ಗಣಪತಿ ದೇವರಿಗೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಚ್ ನಡೀತಾ ಇದೆ. ಕಳೆದ 7 ಮ್ಯಾಚ್ಗಳಲ್ಲೂ ಭಾರತ ಗೆದ್ದಿದೆ, ಇವತ್ತು ಗೆಲ್ಲುವ ವಿಶ್ವಾಸ ಇದೆ. ಭಾರತ ಪಾಕಿಸ್ತಾನ ಜೊತೆ ನಡೆದಿರುವಂಥ ಎಲ್ಲ ವಿಶ್ವಕಪ್ಗಳನ್ನು ಸೀರೀಸನ್ನು ಗೆದ್ದಿರುವಂಥದ್ದು, 7 ಮ್ಯಾಚ್ ಎಲ್ಲ ಗೆದ್ದು ಆಡಿರುವಂಥ ಎಲ್ಲ ಪಂದ್ಯಗಳನ್ನು ಗೆಲ್ಲಿದ್ದಾರೆ. ಇವತ್ತಿನ 8ನೇ ಮ್ಯಾಚ್ ಕೂಡ ಇದನ್ನು ಕೂಡ ಗೆಲ್ತಾರೆ ಅನ್ನೋಂಥ ಬಹಳ ದೊಡ್ಡ ನಿರೀಕ್ಷೆ ನಮ್ಮದು. ಅದರೊಟ್ಟಿಗೆ ನಾವು ಈ ವರ್ಲ್ಡ್ ಕಪ್ ಸೀರೀಸಲ್ಲಿ ವರ್ಲ್ಡ್ ಕಪ್ಪಿಗೆ ಹೋಗೋಕ್ಕೂ ಮುಂಚೆ ಈ ಪಾಕಿಸ್ತಾನವನ್ನು ಸೋಲಿಸಿ ಹೋಗಬೇಕು ಅನ್ನುವಂಥ ಎಲ್ಲ ಭಾರತೀಯರ ಒಂದು ಆಸೆ ಏನಿದೆ, ಇಚ್ಛೆ ಏನಿದೆ, ಈ ರೈವಲ್ರಿ ಮ್ಯಾಚಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಂತಹ ಒಂದು ಬಹಳ ದೊಡ್ಡ ಪ್ರಯತ್ನ ಇವತ್ತು ಭಾರತದಿಂದ ಆಗ್ತದೆ ಆಗಲಿ ಅನ್ನುವಂತಹ ವಿಶ್ವಾಸದೊಂದಿಗೆ ಇವತ್ತು ವಿಘ್ನಾಶಕನಿಗೆ ಪೂಜೆಯನ್ನು ಮಾಡಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಅದೇ ಹೇಳಿದ್ವಿ, ನಾವು ಪಾಕಿಸ್ತಾನದ ವಿರುದ್ಧ ಮ್ಯಾಚು ಭಾರತದಲ್ಲಿ, ಅದು ಗುಜರಾತಲ್ಲಿ, ಅದು ಅಹಮದಾಬಾದಲ್ಲಿ ನಡೀತಿರುವಂಥದ್ದು, ಭಾರತಕ್ಕೆ ಬಹಳ ದೊಡ್ಡ ಶಕ್ತಿ, ಬಹಳ ದೊಡ್ಡ ಒಂದು ಬಲ ಅಲ್ಲಿ ಸಿಗುವಂಥದ್ದು. ಭಾರತೀಯರು ಅತ್ಯಂತ ಉತ್ಸಾಹದಲ್ಲಿ ಭಾರತವನ್ನು ಬೆಂಬಲಿಸಿ ಇವತ್ತು ಘೋಷಣೆಗಳನ್ನು ಕೂಗಿ ಸ್ಟೇಡಿಯಂ ಅವರ ಉತ್ಸವವನ್ನು ಹೆಚ್ಚಿಸಲಿದ್ದಾರೆ. ಅದರ ಜೊತೆಗೆ ಎಲ್ಲ ಶಕ್ತಿಯನ್ನು ಒಳಗೊಂಡು ಭಾರತ ತಂಡ ಪಾಕಿಸ್ತಾನವನ್ನು ಅತಿ ಹೆಚ್ಚಿನ ರನ್ಗಳ ಅಂತರದಿಂದ ಸೋಲಿಸಬೇಕು ಅನ್ನುವಂಥ ಒಂದು ಇಚ್ಛೆ ನಮ್ಮದು. ಈಗ 2 ಮ್ಯಾಚಲ್ಲಿ ಭಾರತ ಗೆದ್ದಿದೆ, ಏನು ನಿರೀಕ್ಷೆ? ಇದೊಂದು ಅದ್ಭುತ ಮ್ಯಾಚ್ ಆಗಲಿದೆ. ಭಾರತ ಪಾಕಿಸ್ತಾನವನ್ನು ಸೋಲಿಸುತ್ತೆ, ಅದು ಬಹಳ ಅಂತರದಿಂದ ಸೋಲಿಸುತ್ತೆ. ಇದು ಒಂದು ಫಸ್ಟ್ ಬಾಲ್ ಮಾಡಿಬಿಟ್ಟು ಆಮೇಲೆ ಬ್ಯಾಟಿಂಗ್ ಮಾಡಿ. ಏನು ಯಾರ ಮೇಲೆ ಇವತ್ತು ಹೆಚ್ಚು ನಿರೀಕ್ಷೆ ಇದೆ? ವಿರಾಟ್ ಕೊಹ್ಲಿ ಮೇಲೆ ರೀ, 100% ಹೊಡಿತೀನಿ ರೀ. ನಮ್ಮ ಭಾರತ ಗೆಲ್ತಿದ್ರಿ ಸರ್? ಇವತ್ತು ದೊಡ್ಡ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೀತಾ ಇದೆ, ಏನು ನಿರೀಕ್ಷೆ? ನಮ್ಮ ಸಾಹೇಬ್ರು ಪೂಜೆ ಮಾಡಿಸಿರ ಸರ್, ಇವತ್ತು ಭಾರತ ಗೆದ್ದೇ ಗೆಲ್ಲತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ವರ್ಲ್ಡ್ ಕಪ್ಪು ನಾವೇ ತೊಗೊಂಡ್ಬರ್ತೇವೆ ಸರ್. ಹೌದು, ಅದು ಅಷ್ಟು ಮಾತ್ರ ಗ್ಯಾರಂಟಿ. ನಾವು ಇವತ್ತು ಪೂಜೆ ಸಲ್ಲಿಸಿದ್ದೀವಿ ವಿಘ್ನೇಶ್ವರನಿಗೆ,
ಆಮೇಲೆ ನಮ್ಮ ವಿಘ್ನ ಎಲ್ಲ ಹೋಯ್ತು. ಇದಿಷ್ಟು ಏನಂದ್ರೆ ಬೆಳಗಾವಿಯಲ್ಲಿ ಅಭಿಮಾನಿಗಳು ಮತ್ತು ಭಾರತ ತಂಡ ಇವತ್ತು ಗೆದ್ದೇ ಗೆಲ್ಲುತ್ತೆ ಈ ನಿಟ್ಟಿನಲ್ಲಿ ನಾವು ವಿಘ್ನ ನಿವಾರಕನಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ದು. ಇವತ್ತು ಏನು ದೇಶದ ದೊಡ್ಡ ಮೈದಾನದಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ ನಡೀತಿದ್ದು, ಇದಕ್ಕಾಗಿ ಸಾವಿರಾರು ಲಕ್ಷಾಂತರ ಭಾರತೀಯರು ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾದು ನೋಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನು ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಇಡೀ ಭಾರತೀಯರು ಕಾದುಕೊಳ್ತಿದ್ದಾರೆ. ಭಾರತ ಗೆಲ್ಲುವಂತೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಿದೆ. ಗದಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಮ್ಯಾಚ್ ಐತಿ ಇಂಡಿಯಾ ಪಾಕಿಸ್ತಾನ. ಇಂಡಿಯಾ ಗೆಲ್ಲಬೇಕಂತಂದು ಎಲ್ಲರಿಗೂ ಎಷ್ಟು ಹೋಪ್ ಐತಿ, ನನಗೂ ಭಾಳ ಆಸೆ ಐತಿ ಇಂಡಿಯಾ ಗೆಲ್ಲಬೇಕಂತಂದು. ಅದರೊಳಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂದರೆ ಬೆಸ್ಟ್ ಇರುತ್ತೆ. ಇಷ್ಟು ವರ್ಲ್ಡ್ ಕಪ್, 8th ವರ್ಲ್ಡ್ ಕಪ್ ಇದು ನಡೆಯತ್ತಿದ್ದು, 7 ಟೈಮ್ ನಮ್ಮ ಇಂಡಿಯಾಕ್ಕೆ ಆಪರ್ಚುನಿಟಿ ಸಿಕ್ಕೈತಿ ವರ್ಲ್ಡ್ ಕಪ್ ಆಡಲಿಕ್ಕೆ. ಈ ಸಲ ವಿನ್ ಆಗಲಿ ಅಂತಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಐತಿ ರೀ. ಈಗ ಎಲ್ಲರೂ ಬಿಸ್ನೆಸ್ ಮ್ಯಾನ್ ಆಗಲಿ, ಒಬ್ಬ ಪೇಂಟರ್ ಆಗಲಿ, ಎಲ್ಲ ಕೆಲಸ ಬಿಟ್ಟು ಮ್ಯಾಚ್ ನೋಡೋಕೆ ಹೋಗ್ತಾರೆ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಜಗ್ ಜೀವರಿ ಸರ್. ನಮ್ಮ ಕಾನ್ಫಿಡೆನ್ಸ್ ಐತಿ ಇಂಡಿಯಾ ಗೆಲ್ಲ ಗೆಲ್ಲತ್ತಂಥೇಳಿ. ವಿರಾಟ್ ಕೊಹ್ಲಿನ ಮ್ಯಾಗೂ ಭರೋಸೆ ಐತಿ, ಮತ್ತು ರೋಹಿತ್ ಶರ್ಮಾ, ಶುಭಮ್ ಗಿಲ್ ಆಗಲಿ, ಮತ್ತು ಜಡೇಜಾ ಅವನ ಮ್ಯಾಗ ಭರೋಸೆ ಐತಿ ಸರ್. ವಿರಾಟ್ ಕೊಹ್ಲಿ ಸರ್ ಒಂದು ಸೆಂಚುರಿ ಮಾಡ್ಬೋದು ಸರ್. ವಿರಾಟ್ ಕೊಹ್ಲಿ ಗೆಲ್ಲಬೇಕಂತೇಳಿ ಆಲ್ ದ ಬೆಸ್ಟ್ ಅಂತೀನಿ ಸರ್. ಸಾದಾ ಮ್ಯಾಚ್ ನಡೆಯತ್ತಿತ್ತಂದ್ರೆ ಫುಲ್ ಹಬ್ಬ ಟೈಪ್ ನೋಡ್ತಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರಂತೂ ದೊಡ್ಡ ಹಬ್ಬ ನಮ್ಮ ಇಂಡಿಯನ್ಸಿಗೆ. ಇಲ್ಲಿವರೆಗೂ 7 ವರ್ಲ್ಡ್ ಕಪ್ ಆಗೈತಿ. ಆ 7 ವರ್ಲ್ಡ್ ಕಪ್ ಒಳಗೂ ಇಂಡಿಯಾ ಮತ್ತು ಪಾಕಿಸ್ತಾನ ಜೊತೆ ಮ್ಯಾಚ್ ಆದಾಗ ಇಂಡಿಯಾದವ್ರು ಪಾಕಿಸ್ತಾನ ಜೊತೆ ಸೋತಿದ್ ಮಾತೇ ಇಲ್ಲ. ಇದ್ರಾಗ ಡೌಟೇ ಇಲ್ಲ, 100% ವಿನ್ ಆಗೇ ಆಗ್ತಾರ. ಯಾಕಂದ್ರೆ ನಮ್ಮ ಇಂಡಿಯನ್ ಟೀಮ್ ಸ್ಟ್ರಾಂಗ್ ಐತಿ, ಅವ್ರದ್ದು ಸ್ಟ್ರಾಟಜಿ ಚಲೋ ಐತಿ, ಅವ್ರಿಗೆ ಸ್ಟ್ರೆಂತ್ ಚಲೋ ಐತಿ. 100% ಇಂಡಿಯಾದವ್ರು ವಿನ್ ಆಗೇ ಆಗ್ತಾರ. ಆ್ಯಸ್ ವಿರಾಟ್ ಕೊಹ್ಲಿದ ಡೈಲಾಗ್, 200% ಅವ್ರು ಕೊಡ್ತಾರ, ಅವ್ರು ವಿನ್ ಆಗೇ ಆಗ್ತಾರ. ನಮಗಂತೂ ಕಂಪ್ಲೀಟ್ ಕಾನ್ಫಿಡೆನ್ಸ್ ಐತಿ, ಇಂಡಿಯಾ ಒಳಗೆ ದೊಡ್ಡ ಹಬ್ಬ ಐತಿ. ಆಲ್ ದ ಬೆಸ್ಟ್ ಇಂಡಿಯಾ, ವಿನ್ ಆಗೇ ಆಗ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ವಿಶ್ ಮಾಡತ್ತೀವಿ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದಮೇಲೆ.